Itu gue tenang. ಆತ್ಮೀಯ ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ಮಿಮಿಕ್ರಿ ಹಾಸ್ಯ ಕಲಾವಿದರದಾರ. ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ಹೆಸರುವಾಸಿಯಾಗಿರೋರು, ಟಿ ವಿ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಾಗಿರ್ಬೋದು, ಅಲ್ಲೆಲ್ಲ ಈ ಮಿಮಿಕ್ರಿ ಕಾರ್ಯಕ್ರಮಗಳನ್ನು ಸಾಕಷ್ಟು ಕೊಟ್ಟಾರ. ಬನ್ನಿ, ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಮಾಲತೇಶ್ ಹಡಪದವರೇ. ನಮಸ್ಕಾರ ಸರ್. ಹಾಂ, ಮಾಲತೇಶ್ ಹಡಪದವರು ಮೂಲತಃ ಯಾವ ಊರದವರು? ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕುನ್ನಾಳ ಗ್ರಾಮದಿಂದ ಬಂದಿರತಕ್ಕಂಥವ್ರು. ಕುಟುಂಬ ಇರೋದಲ್ಲಿ? ಕುಟುಂಬ ಇರೋದಲ್ಲಿ ಕುನ್ನಾಳದಲ್ಲಿ. ಯಾರಿದ್ದಾರೆ ಕುಟುಂಬದಾಗ? ನಾನು ಮತ್ತು ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಸಹೋದರ ತಮ್ಮ. ಶಿಕ್ಷಣ ಏನಾಗೈತಿ ಮಾಂತೇಶ್ವರದು? ಶಿಕ್ಷಣ ನಂದು ಚಿತ್ರಕಲೆಯಲ್ಲಿ ಡಿಗ್ರಿ ಮುಗಿದಿದೆ. ಚಿತ್ರಕಲೆಯಲ್ಲಿ? ಮತ್ತೆ ನೀವು ಕಲ್ತಿದ್ದು ಚಿತ್ರಕಲೆ, ಈಗ ನೀವು ಆಗಿರೋದು ಹಾಸ್ಯ ಕಲಾವಿದ, ಇದು ಹೆಂಗೆ? ನಾನು ಮೂಲತಃ ಇದು ಪ್ರಮುಖ ಮುಖ್ಯವಾಗಿ ಮೊದಲೇ ಅದು ನಂದು ಪ್ರೌಢಶಾಲೆಯಲ್ಲಿದ್ದಾಗ ನಮಗೆ ಅದು ಅವಾಗ ನಾವು ಶುರು ಮಾಡ್ಕೊಂಡಿದ್ದ. ಅವಾಗಿಂದ ನೀವು ಈ ಹಾಸ್ಯದ ಬಗ್ಗೆ ಆಸಕ್ತಿ? ಈಗ ಇದಕ್ಕೆ ಸ್ಫೂರ್ತಿ ಅಂತ ಯಾರಾದರೂ ಇದ್ರ? ಯಾರು ಸ್ಫೂರ್ತಿ ಇದ್ದಾರೆ? ನಮ್ಮ ಕಲಾಗುರುಗಳು ಮಾಧವ ಸತ್ತಿಗೇರಿ ಸರ್ ಅವರು ಹಾಗೂ ನಮ್ಮ ಶಾಲೆಯಲ್ಲಿ ಮಿಮಿಕ್ರಿಗೆ ಬಹಳ ಪ್ರೋತ್ಸಾಹ ನೀಡಿರ್ತಕ್ಕಂಥವ್ರು ನಮ್ಮ ನಿವೃತ್ತ ಪ್ರಾಚಾರ್ಯರು ಶ್ರೀ ಸಿಬಿರಮಠ ಗುರುಗಳು ಹಾಗೂ ಎಂ ಡಿ ಭೋಜನವರ ಗುರುಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮಿಮಿಕ್ರಿ ಅಂದ್ರೆ ಎಲ್ಲರೂ ಜಾಸ್ತಿ ಜನ ಏನ್ ಅನ್ಕೋತಾರ, ಈಗ ಯಾವ್ದೋ ಕಲಾವಿದರದ್ದು ನಟರದ್ದು ವಾಯ್ಸ್ ಅನ್ನ ಅನುಕರಣೆ ಮಾಡ್ತಾರ ಅಂತ ಅನ್ಕೋತಾರ. ಬಟ್ ಲಿವ್ ಮಾಡೋದು ಪ್ರಾಣಿ ಪಕ್ಷಿಗಳದ ವಾಯ್ಸ್ ಅನ್ನ ಇಮಿಟೇಟ್ ಮಾಡ್ತೀರಿ, ಹೌದಲ್ಲ? ಇದನ್ನ ಹೆಂಗ ಪ್ರಯತ್ನ ಶುರು ಮಾಡಿದ್ರಿ ತಾವು? ನನಗೆ ಮೊದಲೇ ಇದು ನಾನು ಒಂದು ನಾಲ್ಕೈದು ಮಿಮಿಕ್ರಿಗಳನ್ನ ಚಿಕ್ಕೋಣಿದ್ದಾಗ ಸುಮ್ಮನೆ ನಮ್ಗೆ ಹವ್ಯಾಸವಾಗಿ ಮಾಡ್ಕೊಂತ ತಿರುಗಾಡಕ್ ಶುರು ಮಾಡಿದ್ದೆ. ಅವಾಗ ಇದು ಹೈಸ್ಕೂಲ್ನಲ್ಲಿ ಬಂದಾಗ ಇದು ಒಂದು ಸ್ಪರ್ಧೆ ಅಂತಕ್ಕಂಥ ನಮಗೆ ಗೋಚರವಾಯಿತು. ಅವಾಗ ನಾನು ಕೂಡ ಈ ಮಿಮಿಕ್ರಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾನು ಕೂಡ ವಿಶೇಷ ಬಹುಮಾನವನ್ನು ತಗೋಬೇಕು, ಕಲೆಯಲ್ಲಿ ಮುಂದುವರಿಬೇಕಂತ ಅವಾಗ ನನಗೆ ಆಸಕ್ತಿ ಹುಟ್ಕೊಂತು. ಹಾಗೆ ಅದು ಬೆಳೀತಾ ಮುಂದುವರ್ತಾ ಬಂದ. ಇದಾದ್ಮೇಲೆ ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ. ಈಗ ಪ್ರಾಣಿ ಪಕ್ಷಿ ವಾಹನಗಳ ಸೌಂಡ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ, ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಯಾವ ರೀತಿ ಮಾಡ್ತೀರಿ ಅಂತ? ಈಗ ನೀವು ವಾಯ್ಸ್ ಅನ್ನ ಮಾಡಿ ನಾ ಗೆಸ್ ಮಾಡ್ತೀನಿ, ನೋಡೋಣ ಎಷ್ಟು ಅಕ್ಯುರೇಟ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ಸರ್. ಮೊದಲನೇದಾಗಿ ತುಂಬಾ ಅದ್ಭುತ, ಎಲ್ಲೂ ಹುಂಜನ ಇಲ್ಲಿ ಬಂದದನ್ನೋ ರೀತಿಯಲ್ಲಿ ನಿಮ್ಮ ಧ್ವನಿ ಬರತೈತಿ, ಕರೆಕ್ಟಾ? ಮತ್ತೆ ಇನ್ನೊಂದು ಕೋಳಿ ಮರಿಗಳೊಂದಿಗೆ ಆಹಾರ ಹುಡ್ಕಾಡ್ಕೊಂಡು ಹೋಗ್ತಿರತ್ತಲ್ಲ. ಹೌದು ಸರ್, ಆ ಒಂದು ಸಂದರ್ಭ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ಕೇಳಿದ್ರೆ ಆ ದೃಶ್ಯ ಕಣ್ಮುಂದೆ ಬರುತ್ತೆ, ಅಷ್ಟು ಅಕ್ಯುರೇಟ್ ಐತೆ ನಿಮ್ದು. ನಿಜವಾಗಿ ನೀವು ಗೆಸ್ ಮಾಡಿದ್ರೆ ಸರ್ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ಧ್ವನಿ ಯಾವ ರೀತಿ ಅಂದ್ರೆ ಎಮ್ಮೆಕರ ಎಮ್ಮೆಕರ ಇದು. ಇನ್ನೊಂದು ಇದು ಯಾವುದೇ ಪ್ರಾಣಿ ಪಕ್ಷಿ ಅಲ್ಲ, ಇಲ್ಲ ಇದು ಕಾರ್ ಲಾಕು ಲಾಕು ಇನ್ನೊಂದು ರಿವರ್ಸ್ ಗೇರ್ ಹಾಕಿದಾಗ ವಾಹನದ ಲಾಕ್ ಅನ್ಲಾಕ್ ಪ್ಲಸ್ ರಿವರ್ಸ್ ಗೇರ್ ಹಾಕಿದಾಗ ಬರ್ತಕ್ಕಂತ ಸೌಂಡ್ ಇದು. ಇನ್ನೊಂದು ಇದನ್ನು ಒಂದು ಕಲ್ತು ಬಿಟ್ಟಿದ್ದೀನಿ, ಇನ್ನೊಂದು ವಿಶೇಷ ಇದು ಗೊತ್ತಾಯ್ತು ನಮಗೆ. ಇದನ್ನ ನಾವೇನ್ ಗೆಸ್ ಮಾಡೋದಕ್ಕಾಗಿಲ್ಲ, ನಮ್ಮ ಕೇಳೋ ನಮ್ಮ ಲಿಸ್ನರ್ಸ್ ನೋಡ್ತಿರ್ತಾರಲ್ಲ ಅವ್ರು 100% ಇದನ್ನ ಗೆಸ್ ಮಾಡೇ ಮಾಡ್ತಾರ, ಯಾಕಂದ್ರೆ ಎಲ್ಲರೂ ದಿನ ಬೆಳಗಾದ್ರೆ ಇವ್ನು ನೋಡೇ ನೋಡ್ತಾರ. ಇದನ್ನ ನಮ್ಮ ವೀಕ್ಷಕರಿಗೆ ಬಿಟ್ಬಿಡೋಣ, ಗೊತ್ತಾಯ್ತು ನಮ್ಗೆ. ಇದು ಇದೊಂದು ಈಸಿ ಅನ್ನ ಸರ್, ಇದು ಬಹಳ ಘಟನೆ. ಇನ್ನೊಂದು ಏನಾರ ಸರ್, ನಾವು ನಾನು ಮಿಮಿಕ್ರಿ ಮಾಡ್ಬೇಕಾದ್ರೆ ನಾ ಸ್ಟೇಜ್ ಮೇಲೆ ನಾಯಿ ನಾಯಿ ಧ್ವನಿ ಮಾಡ್ತಿರ್ತೀನಿ. ಅವಾಗ ಏನಾಗತ್ತಂದ್ರೆ ಸ್ಟೇಜ್ ಮೇಲೆ ಇರುವಂತ ಊರಲ್ಲಿ
ಅವು ಬೊಗಳಕ್ ಶುರು ಮಾಡ್ಬಿಡ್ತಾವೆ, ಹುಡ್ಕಾಡ್ಕೊಂಡೆಲ್ಲ ಬಂದ್ಬಿಡ್ತಾವ ನನ್ನ ಹತ್ರ. ಎಲ್ಲಿದೆ ನಾಯಿ ಅದು, ಅದು ಅವ್ರ ಭಾಷೆಯಲ್ಲಿ ಏನಂತ ಗೊತ್ತಾಗ್ತಿಲ್ಲ, ಗೊತ್ತಾಗಿಲ್ಲ ನನಗೆ. ಅವು ಅದನ್ನ ಓಡಿಸ್ಬೇಕು ಅಂತ ನಮ್ ಓಡಿಸಕ್ ಬಂದಿರ್ತಾವ. ಕಾರ್ಯಕ್ರಮದ ಘಟನೆಗಳು ಬಹಳ ಆಗಿದಾವೆ, ಜನ ಎಲ್ಲ ಓರಿಜಿನಲ್ ನಾಯಿ ನೋಡಿ ನಕ್ಕಿರೋದು ಬಹಳ ವಿಶೇಷ. ಹಂದಿಗಳು ಹಾಗೆ ಆಗಿರುತ್ತೆ ಸರ್, ಹಂದಿಗಳು ಈ ತರ ಮಾಡಿಬಿಟ್ರೆ ಮರಿ ಯಾರು ಹುಡುಕೊಂಡು ಹೊಂಟಿದ್ದಾರೆ, ಅವ್ರು ಬಿಡಿಸ್ಕೊಳಕ್ ಬಂದ್ಬಿಡ್ತಾವೆ. ಹೀಗೂ ಕೂಡ ಘಟನೆಗಳಾಗ್ತದೆ. ಆಮೇಲೆ ಈ ನಾಯಿಗಳ ಅಂಚೆಗಳ ಈ ತರ ಇನ್ನೊಂದಿದೆ, ಇನ್ನೊಂದ ಹೀಗ್ ಮಾಡಿದ್ರೆ ಅದಕ್ಕೆ ಏನಾಗುತ್ತೋ ಗೊತ್ತಲ್ಲ ನನಗೆ. ಹೀಗ್ ಮಾಡಿಬಿಟ್ರೆ ಅವೇ ಮಾಡ್ತಾವ್ರಿ, ಈಗ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂತಾವ್ರು. ಅದ್ರ ಭಾಷೆದಲ್ಲಿ ಏನ್ ನಾಯಿ ಅಂತ ಗೊತ್ತಿಲ್ಲ, ಇನ್ನೊಂದ್ ದೊಡ್ಡ ನಾಯಿ ಗಂಡು ನಾಯಿಗಳು ಇದ್ರೆ ಓಡಿ ಕಡಿಯೋದಕ್ ಶುರು ಮಾಡ್ಬಿಡ್ತಾವ. ಅವ್ರು ಬೈದಂಗ ಆಗತ್ತೋ ಅಥವಾ ಏನ ಗೇಲಿ ಮಾಡ್ತಾ ಇದ್ದ ಆ ವಾಯ್ಸ್ ಅವ್ರ ಗೇಲಿ ಮಾಡಿದಂಗ ಆಗತ್ತೋ ಅದು ಗೊತ್ತಾಗಿಲ್ಲ ಅವ್ರ ನಾಯಿಗಳಿಗೆ. ಅವ್ ಆಗ ಕಡಿಯಾಕ ಶುರು ಮಾಡ್ತಾವ. ಇನ್ನೊಂದು ಈ ತರ ಮಾಡಿದ್ರೆ ಮೇಲ್ಗಡೆ ಗಿಳಿ ಹೋಗ್ತಿರುತ್ತೆ, ಆಗ ಮಾಡ್ಬಿಟ್ರೆ ಯಾವ ಗಿಳಿ ಇದೆ ಅದನ್ನ ಕರ್ಕೊಂಡು ಹೋಗ್ಬೇಕು, ಯಾವ ಅಪತ್ವದಲ್ಲಿ ಇದೆ ಅಂತ ಗೊತ್ತಿಲ್ಲ, ಆತರ ಮಾಡ್ತೀರಿ. ಇನ್ನೊಂದು ಕಪ್ಪೆಗಳ ಧ್ವನಿ. ಓ ಕಪ್ಪೆ ಮತ್ತೆ ಇನ್ನೊಂದು ಕುದುರೆ ಇನ್ನು ಬೆಕ್ಕುಗಳ ಜಗಳ ಯಾವ ರೀತಿ ಇರುತ್ತೆ, ನಾಯಿಗಳ ಜಗಳಕ್ಕಿಂತ ಭಯಂಕರವಾಗಿರುತ್ತೆ ಬೆಕ್ಕುಗಳ ಜಗಳ. ಭಯಂಕರವಾಗಿರುತ್ತೆ. ನಾವೊಂದು ಘಟನೆ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಏನಂದ್ರೆ, ಒಂದು ಬೆಕ್ಕು ಏನ್ ಮಾಡುತ್ತಂದ್ರೆ ಹಾಲು 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 ಕಳತನ ಮಾಡಿ ಕುಡಿಯೋದು ಒಂದು ಅಭ್ಯಾಸ. ಏನಾದ್ರು ನೇರವಾಗಿ ಕೇಳಿದ್ರೆ ಅವ್ರು ಜಾಸ್ತಿ ಕಳತನ ಮಾಡಿ ಕೊಡ್ತಾರೆ, ಅವ್ರು ಕೊಡೋದಿಲ್ಲ ಅಂತ ಗ್ಯಾರಂಟಿ ಇರ್ಕೊಂಡು ಕಳತನ ಮಾಡಿ ಕುಡಿಯೋಕ್ ಸ್ವಲ್ಪ ಹೋಗಿರ್ತಾವ. ಒಂದಿನ ಏನ ಸುಮ್ಮನೆ ಘಟನೆಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು, ನನ್ನ ನಡೆದಿದ್ದಲ್ಲ. ಅದೇನ್ ಮಾಡಿರ್ತಂದ್ರೆ ಹಾಲು ಕುಡಿಯೋದಕ್ಕೆ ಹೋಗಿ ಆ ಮಣ್ಣಿನವ್ರು ಏನ್ ಮಾಡಿರ್ತಾರೆ, ಬಾಗಿಲು ಹಾಕಿ ಬಡದಿರ್ತಾರೆ, ಹಂಗೆ ಆಗಿರ್ತದೆ. ಅದು ಏನ್ ಮಾಡ್ತದ, ಇನ್ನೊಂದು ಒಂದ್ ಘಟನೆ ಆಗಿತ್ತು. ಬೇರೆ ಬೆಕ್ಕ ಮನೇಲಿ ಹಾಲು ಚೆಲ್ಲಿ ಬಂದಿತ್ತು ಕುಡಿಯೋದಕ್ಕೂ, ಅವಾಗ ಆ ಮನೆಯವರು ಇದೇ ಬೆಕ್ಕಿರ್ಬೋದು ಅಂತೇಳಿ ಇದೇ ಕುಡಿದೋಗಿ ಅದನ್ನ ಮನೆಯಲ್ಲಿ ಹಾಲೆಲ್ಲ ಖಾಲಿ ಮಾಡಿರೋದು ಅಂತ ಬೇರೆ ಬೆಕ್ಕನ ಬಡದಿರ್ತಾರೆ. ಅವಾಗ ಏನಾಗಿರ್ತದಂದ್ರೆ ಇದು ಆ ಬೆಕ್ಕ ಚೆಲ್ಲಿ ಹೋಗೈತಿ ಹೋಗ್ಯದ, ಇವ್ರು ನಮ್ಮನ್ನ ಬಾಗಿಲು ಹಾಕಿ ಕಟ್ಟದಾರ ಅಂತೇಳಿ ವಿಚಾರ ಮಾಡಿ ಮಧ್ಯರಾತ್ರಿ ಒಳಗೆ ಜಾಸ್ತಿ ಜಗಳ ಶುರು ಮಾಡ್ತಾವ. ಅಂದ್ರೆ ಕುಡಿದವ್ರು ಬೇರೆ, ಪೆಟ್ಟು ತಿಂದವ್ರು ಬೇಕು, ಕುಡಿದ್ರು ಬೇಕಿದ್ ಜೊತೆ ಜಗಳ ಮಧ್ಯರಾತ್ರಿ ಯಾವ್ದು ಇರುತ್ತೆ ಇದು ಶುರು ಮಾಡ್ತೀವಿ. ಅದ್ರ ಗಟ್ಟಿ ನಿಂತ್ಕೊಂಡು ಅವ ಎದುರುಗಡೆ ಹೇಳ್ತದ, ಇದೇನೋ ಅಂತಂದ್ರೆ ಆ ಮನೆಯಲ್ಲಿ ಬಂದವ್ ನೀನೇನು, ಹಾಲು ಚೆಲ್ಲಿ ಇರೋದು ನೆನೇನು, ಈ ರೀತಿ ಕೇಳುತ್ತೆ. ಇನ್ನೊಂದು ಹೇಳುತ್ತೆ ಎದುರುಗಡೆ, ಇದು ಶುರು ಮಾಡುತ್ತೆ. ಅಂತೇಳಿ ಜಗಳ ಶುರು ಮಾಡ್ತಬೇಕು. ಅಂದ್ರೆ ಎರಡು ಮೊದಲು ಮಾತುಕತೆಯನ್ನ ಮಾಡ್ಕೊಂಡು ರೊಚ್ಚಿಗೆದ ಜಗಾಡ್ತಾವ. ಮತ್ತೆ ಇನ್ನೊಂದು ಜಾತ್ರೆ ಸಂದರ್ಭದಲ್ಲಿ ಮಕ್ಕಳು ಯಾವ
ಕಲ್ತಾವ. ಜಾತ್ರೆ ಒಳಗಂದ್ರೆ ಕೆಲವ್ರು ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಈ ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋಗ್ತಾರೆ. ಜಾತ್ರೆ ಕರ್ಕೊಂಡು ಹೋದಾಗ ಕೆಲವ್ರು ಏನ್ ಮಾಡ್ತಾರಂದ್ರಿ, ಆ ಮಕ್ಕಳಿಗೆ ಜಾತ್ರೆ ಮಾಡ್ಸಲ್ಲ ಅವ್ರು, ಆ ಮಕ್ಕಳಿಗೆ ಕೊಡಿಸ್ಬೇಕನ್ನು ಅವ್ರಿಗೆ ಅವ್ರಿಗೆ ಆ ಕಡೆ ಲಕ್ಷ್ಯ ಇರೋದಿಲ್ಲ. ಇವಂಗೇನು ಜಾತ್ರೆಯಲ್ಲಿ ಬಂದ ತಕ್ಷಣ ಗಾಡಿ ತಗೊಂಡು ಆಟೋ ಆಟಾಡ್ಕೊಂಡು ನೋಡಿದ್ದೆಲ್ಲ ಬೇಕು, ಬೇಗ ತಗೊಂಡು ಆಟಾಡ್ಕೋಬೇಕಂತ ಇವ್ರು ಇವ್ರು ತಮ್ಮ ಜಾತ್ರೆಯಲ್ಲಿ ತಮ್ಮ ತಮ್ಮ ಗಮನದಲ್ಲಿ ಇರ್ತಾರೆ. ಇವ್ರು ಜಾತ್ರೆಯಲ್ಲಿ ಏನ್ ಮಾಡ್ತಾರಂದ್ರೆ ಮಕ್ಕಳಿಗೆ ಜಾಸ್ತಿ ಯಾರು ಕೊಡಿಸಲ್ಲ, ಆ ಕಡೆ ಗಮನ ಕೊಡೋದಿಲ್ಲ. ಅವ್ನು ಜಾತ್ರೆ ಇವ್ರು ಕಾಡ್ತಾನ ಜೋರ್ ಮಾಡ್ತಾನೆ. ಹೆಂಗಂದ್ರೆ ಅವ್ರ ತಾಯಿಗೆ ಅಥವಾ ಹೆಣ್ಮಕ್ಳು ಯಾರು ಇರ್ತಾರಲ್ಲ ಅವ್ರಿಗೆ ಗಾಡಿ ಕೊಡ್ಸಂತ ಅವ್ರು ಯಾವ ರೀತಿ ಕಾಡಕ್ ಶುರು ಮಾಡ್ತಾನ ಸಣ್ಣ ಮಗು, ಯಾವ ರೀತಿ ಸಂದರ್ಭ ಜಾತ್ರೆ ನಡೀತದ ಅದ್ರ ಮೇಲೆ ಒಂದು ಹಾಸ್ಯ, ಸುಮ್ಮನೆ ಹಾಸ್ಯಕ್ಕಾಗಿ ಬಳಸ್ಕೊಂಡಿರ್ತದ. ಯಾವ ರೀತಿ ಕೇಳುತ್ತೆ ಮಗು ಗಾಡಿ ಅಂತ, ಇವ್ರಿಗೆ ಸಿಟ್ಟು ಬಂದ್ ಬಿಡ್ತದೆ. ಯಾಕಂದ್ರೆ ಮನೆಯಲ್ಲಿ ನಾವು ಫುಲ್ ಡೇ ಎಲ್ಲ ಮನೇಲಿ ಕಾಡಿರ್ತಾನ, ಅವ್ನು ಅಡಿಗೆ ಮಾಡಿ ಕೊಟ್ಟಿರೋದಿಲ್ಲ, ಅದು ಬೇಕು ಇದು ಬೇಕು ಅಂತ ಹೇಳಿ ಅವ್ರಿಗೆ ಯಾವ್ದೊಂದು ಸಿಟ್ಟಿರ್ತದ. ಇಲ್ಲಿ ಬಂದ ತಕ್ಷಣ ಇನ್ನು ಶುರು ಮಾಡಿಬಿಡ್ತಾರೆ ಇವ್ರು ಗಂಡ ಮಕ್ಳು ಏನ್ ಮಾಡ್ತಾರಂದ್ರೆ, ಕೆಲವರು ಕಾಡ್ತಾನಂತ ಗೊತ್ಬಿಟ್ಟು ಹೆಣ್ಮಕ್ಳಿಗೆ ಮಗನ್ ಪಟ್ಟು ಹೋಗ್ಬಿಡ್ತಾರೆ, ನಮ್ಗೆ ಅದು ಕೆಲಸ ಅದು ನಮ್ಗೆ ಇದು ಕೆಲಸ ಅದು ಅಂತೇಳಿ. ಅವಾಗ ಅವ್ರಿಗೆ ಅವ್ರಿಗೆ ಮಕ್ಕಳನ್ನ ನೋಡ್ಕೋಬೇಕು ಅವ್ರೇನೆ. ನಾನು ಗಮನಿಸಿರು ಅವ್ ಹಿಂಗ ಅಂದ ತಕ್ಷಣ ಇವ್ರು ಸಿಟ್ಟು ಬಂದ್ಬಿಡ್ತದ, ಅದ್ ಮನೆಯೆಲ್ಲ ಕಡಿರ್ತಾನಲ್ಲ ಯಾವ ಶುರು ಇಲ್ಲಿ ಶುರು ಮಾಡಿದ್ದೀವಿ ಎಷ್ಟು ಕಾಡ್ತೀಯ ಇವ್ರ ಅಪ್ಪ ಹೇಳಿ ಕರ್ಕೊಂಡು ಹೋಗತ್ತ ಹೋಗಿಲ್ಲ ಮತ್ತು ನನ್ನ ಜೊತೆನ ಕಳಿಸ್ತಾನೆ ಈ ರೀತಿಯಾಗಿ ಸುಮ್ನೆ ಹಾಸ್ಯಕ್ಕಾಗಿ ಬಳಸ್ಕೊ. ಇಲ್ಲ ಈಗ ಮಹಂತೇಶ್ವರೇ, ನೀವೇನು ವಾಹನಗಳದು ಪಕ್ಷಿಗಳದು ಪ್ರಾಣಿಗಳದು ಧ್ವನಿ ಮಾಡೋದು ಒಂದ್ ಕಡೆ ಆದ್ರೆ, ಈ ರೀತಿ ಪ್ರಸಂಗಗಳನ್ನು ಬಳಸ್ಕೊತಿರಲಿ ಅಗ್ದಿ ಈಗ ಸದ್ ನಮ್ ಕಣ್ಣು ಮುಂದೆ ನಡೆಯತ್ತದೇನೋ ಅದು ಅಲ್ಲಿ ಆ ಕಲ್ಪನೆ ಹೋಗುವ ರೀತಿ ಅಷ್ಟು ಅಕ್ಯುರೇಟ್ ಐತಿ ನಿಮ್ದು. ಅದನ್ನ ಅಷ್ಟು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿರಿ. ಮತ್ ಬೇರೆ ಯಾವ್ದು ಮಾಡ್ತೀರಿ ಪ್ರಾಣಿ ಪಕ್ಷಿ ಧ್ವನಿಗಳನ್ನ ಇನ್ನು ಕೊನೆಯದಾಗಿ ಒಂದ್ ಯಾವ್ದು ನಮ್ಮ ವೀಕ್ಷಕರಿಗೋಸ್ಕರ ಕೊನೆಯದಾಗಿ ಆಟೋ ರಿಕ್ಷಾ ಆಟೋ ರಿಕ್ಷಾ ಒಂದ್ ಆಟೋ ಚಾಲಕ ಆಟೋ ಸ್ಟಾರ್ಟ್ ಮಾಡ್ತಾರೆ ತಕ್ಷಣ ತುಂಬಾ ಸಂತೋಷ. ಯಾಕಂದ್ರೆ ಇವೆಲ್ಲ ವಾಯ್ಸ್ಗಳನ್ನ ಕೇಳ್ತಾ ಇದ್ರ ಇವೆಲ್ಲೋ ಮುಂದಿಲ್ಲೇ ಎಲ್ಲೋ ಹಾಯ್ಸ್ ಹೊಂಟಾವೇನೋ ಅನ್ನೋ ರೀತಿ ಭಾಸವಾಗುತ್ತದೆ. ಅಷ್ಟು ಅಕ್ಯುರಿಟಿ ನಿಮ್ಮ ಈ ಮಿಮಿಕ್ರಿಯೊಳಗೆ ಐತೆ ಅಂತ ನಾವು ಹೇಳ್ಬೋದು. ಈಗ ನೀವು ಈ ಎಲ್ಲ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆಗಲೇ ಹೇಳಿದ್ರಿ, ದೂರದರ್ಶನದಾಗ ಈ ಬೇರೆ ಬೇರೆ ಟಿವಿ ಶೋಗಳೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಈಗ ಹೊರಗಡೆ ಸ್ಟೇಜ್ನಾಗ ಪರ್ಫಾರ್ಮೆನ್ಸ್ ಕೊಡೋದಕ್ಕೂ ಕ್ಯಾಮ್ರಾ ಮುಂದೆ ಕೊಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಹೆಂಗೆ ಅನಿಸ್ತು ನಿಮಗೆ ಅದು? ಇಲ್ಲಿ ಏನಂದ್ರೆ ಕ್ಯಾಮ್ರಾ ಮುಂದೆ ಮಾಡೋದಂದ್ರೆ ಅದಕ್ಕೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ಇನ್ನೊಂದೇನಂದ್ರೆ ಅಲ್ಲಿ ಆಡಿಯನ್ಸ್ ಇರ್ತಾರೆ, ಹುಮ್ಮಸ್ ಬಂದ್ಬಿಡುತ್ತೆ ನಮ್ಗೆ ವೇದಿಕೆ ಮೇಲೆ ಹೋದ ತಕ್ಷಣ ಜನ ಎಲ್ಲ ಹುಯ್ಯ ಅಂತ ಇರ್ತಾರೆ ಔಟ್ಡೋರ್ ಫಂಕ್ಷನ್ ದಲ್ಲಿ ಹೊರಗಡೆ ಹೋದಲ್ಲಿ. ಈ ಕ್ಯಾಮ್ರಾದಲ್ಲಿ ಅಂದ ತಕ್ಷಣ ನಾವೇ ಗಮನಿಸ್ಕೊಂಡು ಜನ ಇದಾರೆ ಅಂತ ತಿಳ್ಕೊಂಡು. ಅಂದ್ರೆ ಇನ್ನೊಂದ್ ಏನಂದ್ರೆ ಇಲ್ಲಿ ಫ್ರೀ ಆಗಿ ಮಾತಾಡ್ಬೋದು. ಅಲ್ಲಿ ಏನಂದ್ರೆ ಅಲ್ಲಿ ಟೆಕ್ ತಗೊಳಕ್ ಆಗೋದಿಲ್ಲ, ಲೈವ್ ಇರುತ್ತೆ, ಅಲ್ಲಿ ಮಿಸ್ಟೇಕ್ ಮಾಡಕ್ ಮಿಸ್ಟೇಕ್ ಮಾಡಿ ಮತ್ತೆ ಸಾರಿ ಅಂತ ಅಲ್ಲೇ ಕೇಳ್ಕೊಂಡು ಅಲ್ಲೇ ಮ್ಯಾನೇಜ್ ಮಾಡ್ಕೊಬೇಕು. ಇಲ್ಲಿ ಹಂಗಿಲ್ಲ, ಕ್ಯಾಮ್ರಾ ಇಲ್ಲಿ ಫ್ರೀಯಾಗಿ ನಾವು ಮಾತಾಡ್ಕೋಬಹುದು. ಕರೆಕ್ಟ್ ಆಗಿ ಇಲ್ಲಿ ಕ್ಯಾಮ್ರಾ ಮುಂದೆ ಮಾಡೋದು ಕರೆಕ್ಟ್ ಆಗಿ ಮಾಡಬಹುದು. ಈಗ ಯಾವ್ಯಾವ ಚಾನೆಲ್ದಾಗ ನೀವು ಹಾಸ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿರಿ? ಇಲ್ಲಿವರೆಗೆ ನಾನು ಸುವರ್ಣ ಟಿವಿಯಲ್ಲಿ ನಡೆದಿರ್ತಕ್ಕಂಥ ದೇವರಾಜ್ ಹಾಗೂ ಪ್ರಿಯಾಂಕಾ ಮೇಡಮ್ ಅವರು ಚಿತ್ರನಟರು ಜಡ್ಜ್ ಆಗಿದ್ರು, ಆ ಒಂದು ವೇದಿಕೆಯಲ್ಲಿ ಕೂಡ ನಾನು ಮಿಮಿಕ್ರಿಯನ್ನು ಪ್ರದರ್ಶನ ಮಾಡಿದ್ದೀನಿ. ಅದು ಕೂಡ ನನಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ. ಇನ್ನೊಂದು ಜೀ ಕನ್ನಡದಲ್ಲಿ ಸಿ ಕೆ ಚಂದ್ರ ಅವರು ಜೋಕ್ ಫಾಲ್ಸ್ ಅಂತಕ್ಕಂಥದ್ದು ಮೈಸೂರು ಕಲಾಭವನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅಲ್ಲಿಯೂ ಕೂಡ ನಾನು ಹಾಸ್ಯ ಭಾಷಣಕಾರರಾದ ರವಿ ಭಜಂತರ ಸರ್ ಅವರ ಜೊತೆ ನಾನು ಅಲ್ಲಿ ಕೂಡ ಹೋಗಿ ಕಾರ್ಯಕ್ರಮವನ್ನು ಪ್ರದರ್ಶನವನ್ನು ಮಾಡಿದ್ದು, ಅದು ಕೂಡ ನನಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಅಂತ ಹೇಳೋಕ್ಕೆ ನನಗೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ.
ಅದೇ ರೀತಿಯಾಗಿ ಆಮೇಲೆ ಮಜಾ ಟಾಕೀಸ್ ನಲ್ಲಿ ಸೃಜನ್ ಲೋಕೇಶ್ವರವನ್ನು ನಡೆಸಿಕೊಡುವಂತ ಆ ಮಜಾ ಟಾಕೀಸ್ ನಲ್ಲಿ ಕೂಡ ವಿಶೇಷವಾಗಿ ಒಂದು ಎಪಿಸೋಡ್ ಮಾಡಿದ್ರು. ಅರ್ಜುನ್ ಸರ್ಜಾ ಸರ್ ಅವರು ಅಲ್ಲಿ ಗೆಸ್ಟ್ ಆಗಿ ಅಲ್ಲಿ ಕೂಡ ನಾನು ಏನ್ ಕೊಟ್ಟರೆ ಅಲ್ಲಿ ಪ್ರೋಗ್ರಾಮ್ ಇದೆ ಅಲ್ಲಿ ಕೂಡ ಮಿಮಿಕ್ರಿ ಪ್ರದರ್ಶನ ಅನುಕರಣೆ ಮಾಡಿದ್ದೀನಿ. ಇನ್ನೊಂದು ಚಿಂಟು ಟಿವಿ ಟಿವಿ 9 ದಲ್ಲಿ ಕಾಮಿಡಿ ಜಂಕ್ಷನ್ ಅಂತ ಹೇಳಿ, ಆಮೇಲೆ ಚಿಂಟು ಟಿವಿಯಲ್ಲಿ ಚೋರ್ ಗುರು ಚಂದ್ರಾಳ ಶಿಷ್ಯ ಮತ್ತು ಕಿಲಾಡಿ ಜೋಡಿ ಅಂತಕ್ಕಂಥ ಕಾರ್ಯಕ್ರಮ. ಆಮೇಲೆ ಮತ್ತೊಂದು ಜಿ ಕನ್ನಡದಲ್ಲಿ ಜೋಗ್ ಫಾಲ್ಸ್ ಅಂತ, ಅದು ಜೋಗ್ ಫಾಲ್ಸ್ ಅಂತಕ್ಕಂಥ ಕಾರ್ಯಕ್ರಮ ಕೂಡ ಅಲ್ಲಿ ಸಿ ಕೆ ಚಂದ್ರಸ್ವಾಮಿ ನಡೆಸಿಕೊಡ್ತಾರೆ. ರೋಹಿತ್ ಭಜಂತ್ರ ಸರ್ ಜೊತೆ ನಾನು ಹೋಗಿದ್ದೀನಿ ಹಾಸ್ಯ ಭಾಷಣಕಾರರು, ಹಾಗೆ ನಡೀತಾ ಬಂದಿದೆ ಸರ್ ಕಾರ್ಯಕ್ರಮ. ಈ ಎಲ್ಲ ಈಗ ಟಿವಿ ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದಿರ್ತಾವ, ಜನ ತಮ್ಮ ರೆಕಗ್ನೈಸ್ ಮಾಡ್ತಾರೆ ಮಾಡ್ತಾರೆ ಸರ್, ಖುಷಿ ಪಡ್ತಾರೆ. ಆಮೇಲೆ ಈಗ ಇನ್ನೊಂದು ವಿಶೇಷವಾಗಿ ವಿಶೇಷವಾಗಿ ಅತಿ ಹೆಚ್ಚು ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ಜನ ಇಲ್ಲ ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಇನ್ನೊಂದು ಏನಂದ್ರೆ ಇದರಲ್ಲಿ ಮಿಮಿಕ್ರಿನೂ ಇರುತ್ತೆ, ಹಾಡು ಇರುತ್ತೆ, ಆಮೇಲೆ ಡ್ಯಾನ್ಸ್ ಇರುತ್ತೆ, ಆಮೇಲೆ ಜುಗಲ್ ಬಂದಿ ಹಾಸ್ಯ ಇರುತ್ತೆ. ಜುಗಲ್ ಬಂದಿ ಹಾಸ್ಯವನ್ನ ಟ್ರೆಂಡ್ ವಿಶೇಷವಾಗಿ ಈ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಮತ್ತು ಈಗ ಆರ್ಕೆಸ್ಟ್ರಾದಲ್ಲಿ ನಮ್ಮ ಗೋಪಾಲ ಇಂಚಿಕರ್ ಸರ್, ಗೋಪಾಲ್ ಉಗಾರ್ ಸರ್ ಅವರ ಒಂದು ಅವರು ಏನ್ ಸ್ಕಿಟ್ ಮಾಡ್ತಾರೆ, ಮೂರು ಸ್ಕಿಟ್ ನಾನು ಮಾತ್ರ ಇಷ್ಟು ಸಲ ಕೇಳಿದ್ದೀನಿ ಅವ್ರ ಸ್ಕಿಟ್ಗಳನ್ನ, ಇನ್ನೂ ಇನ್ನು ಕೇಳ್ಬೇಕು ಅನ್ಸುತ್ತೆ. ಆ ರೀತಿಯಾಗಿ ಪರ್ಫೆಕ್ಟ್ ಸ್ಕಿಟ್ ಮಾಡೋದ್ರಿಂದ ಯಾರು ಜನ ಏನ್ ಮಾಡ್ತಾರೆ ನೀವು ಕೂಡ ಭಾಗವಹಿಸ್ತೀರಿ ಕೂಡ ಯಾಡ್ ಮಾಡ್ಕೊತಾರೆ ಗೋಪಾಲ ಇಂಚಿಕರ್ ಸರ್ ಅವರು. ಆಮೇಲೆ ನಮ್ಗೆಲ್ಲ ನಗೆ ಹಬ್ಬ ಕಲಾಗುರುಗಳು ನಮ್ಮ ಪ್ರಾಣೇಶ್ ಗುರುಗಳು ಹಾಗೂ ಎಲ್ಲ ನಮ್ಮ ಹಿಂದೂ ಮತ್ತೆ ಸಾಲಿಮಠ ಮೇಡಮ್ ಅವರಾಗಿರ್ಬೋದು, ಆಮೇಲೆ ವಿಜಯಪುರದ ಪ್ರಶಾಂತ್ ಚೌಧರಿ ಸರ್ ಆಗಿರ್ಬೋದು, ಅವರು ಕೂಡ ಈಗ ಒಂದು ಹಾಸ್ಯ ಕ್ಷೇತ್ರವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಅವರ ಒಂದು ನಡೆದಿರ್ತಕ್ಕಂಥ ದಾರಿಯಲ್ಲಿ ನಾವು ಕೂಡ ಒಂದು ಸಣ್ಣ ಎಲೆಮರಿಕಾಯಿ ಅಂತ ನಾವು ಕೂಡ ಮುಂದುವರಿತಾ ಇದ್ದೇವೆ. ಅವರಿಗೂ ಕೂಡ ಎಲ್ಲ ಕಲಾ ನಗೆ ಹಬ್ಬ ಕಲಾಗುರುಗಳಿಗೆ ನಾನು ತುಂಬಿದ ಧನ್ಯವಾದ ಮುಟ್ಟ ಹೇಳ್ತಾ ಇದ್ದೀನಿ. ಈಗ ಈ ನಿಮ್ಮ ಕಲಾವಿದ ಈ ಸರ್ ಟಿವಿ ಶೋದವರು ರಿಯಾಲಿಟಿ ಶೋದವರು ಏನಾದರೂ ನಿಮ್ಗೆ ಸಂಪರ್ಕ ಮಾಡ್ತಾರ ಬನ್ರಿ ಕಾರ್ಯಕ್ರಮ ಕೊಡ್ರಿ ಅಂತ ಹೇಳಿ? ಹೌದು ಕೇಳ್ತಾರೆ ಸರ್, ಕೇಳ್ತಾರೆ. ಅಂದ್ರೆ ನಮ್ದು ಇನ್ನೊಂದ್ ಏನಂದ್ರೆ ನಾವು ಚಿಕ್ಕವನ್ ಆಗಿರೋದು ಅದೊಂದು ಕಾಮಿಡಿ ಅಂತ ಹೇಳ್ತಾರೆ ಜನರು ನನ್ಗೆ ಅನ್ಸಿದ ಮಟ್ಟಿಗೆ. ಆಮೇಲೆ ಅಂದ್ರೆ ನಿಮ್ದು ಎಲ್ಲರೂ ಹೈಟ್ ಅಲ್ಲದೆ ಇರೋದೇ ಅಡ್ವಾಂಟೇಜ್. ಹೌದು ಸರ್, ಅದೊಂದು ನಮ್ಗೆ ಪ್ಲಸ್ ಪಾಯಿಂಟ್ ಅಂತ ನನಗೆ ಅನಿಸ್ತಾ ಇದೆ. ನೀವೇ ಹೇಳಿದ್ರಿ, ನಿಮ್ಮ ಧ್ವನಿನೇ ಒಂದು ವಿಶೇಷ, ನಿಮಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಸಂತೋಷ ಮಹಂತೇಶ್ ಅವರೇ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಬೇರೆ ಬೇರೆ ರೀತಿಯ ಧ್ವನಿಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕಾಗಿ ನಮ್ಮ ಚಾನಲ್ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ನಮಸ್ಕಾರ. ಓಕೆ.